ಈ ದಿನ ನಾನು ನಿಮಗೆ ನನ್ನ ಗುರುಗಳಾದ ಅಜ್ಜನ ಬಗ್ಗೆ ಹೇಳ್ತೇನೆ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಜ್ಜ ಅನ್ನೋರ್ಬಿಟ್ಟು ಜ್ಞಾನಿಗಳಿದ್ದಾರೆ, ಅವ್ರನ್ನ ಕಾಣಬೇಕು ಅಂತ ನನಗೊಂದು ಅಂತರಂಗದ ಭಾವನೆ ಬಂತು, ಪ್ರಜ್ಞೆ ಬಂತು, ಅಂತಃಪ್ರಜ್ಞೆ ಬಂತು. ಹೇಗೆ ಹೋಗೋದು? ಆಗಸ್ಟ್ 14, ಆಗಸ್ಟ್ 15ಕ್ಕೆ ರಜೆ ಇದೆ. ಆಗಸ್ಟ್ 14ಕ್ಕೆ ನಾವು ಇಲ್ಲಿಂದ ಬೇರೆ ಯಾವುದು ಊರುಗಳು ಸುತ್ತು ಮಾಡಿ ಅಜ್ಜ ಪುತ್ತೂರಿಗೆ ಹೋದಿ. ಪುತ್ತೂರಲ್ಲಿದ್ದಾರೆ ಅಂತ ಅಜ್ಜ. ಪುತ್ತೂರಿಗೆ ಹೋದರೆ ಅಜ್ಜ ಅಂದ್ರೆ ಯಾರು ಅಲ್ಲಿ ಗೊತ್ತಿಲ್ಲ. ಅಜ್ಜ ಅಂದ್ರೆ ಇಲ್ಲಿ ನೋಡಿ, ಯಾವ ಸಿನಿಮಾ ಆಕ್ಟ್ರೆಸ್ ಹೇಳಿದ್ರೆ ಯಾರು ಬರ್ತಾರೆ ಜನ. ಅಜ್ಜ ಅಂದ್ರೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಮುಟ್ಟುವಾಗಲೇ ಅಲ್ಲಿ ಪುತ್ತೂರು ಮುಟ್ಟುವಾಗಲೇ ಪುತ್ತೂರು ಮಂಗಳೂರು ಹತ್ರ ಇರೋ ಒಂದು ಊರು. ಅಲ್ಲಿ ಹೋದಾಗ ಅಜ್ಜ ಅಂತ ಹೇಳಿ ಯಾರು, ಯಾರ್ರಿ ಅಜ್ಜ ಅಂತ ಕೇಳ್ತಾರೆ ಜನ. ಕಡೆಗೆ ಎಲ್ಲೋ ಕಷ್ಟಪಟ್ಟು ನಮಗೆ ಅಜ್ಜ ಇರೋ ಜಾಗ ಗೊತ್ತಾಯ್ತು. ಅದು ಗಾಂಧಿ ಆಶ್ರಮ ಅಂತ. ಅಜ್ಜನ ಪ್ರಸಿದ್ಧ ವ್ಯಕ್ತಿ ಅಲ್ಲ, ಒಬ್ಬ ಕೇವಲ ಆಧ್ಯಾತ್ಮಿಕ ಸಾಧನೆ ಇರೋರಿಗೆ ಮಾತ್ರ ಗೊತ್ತು. ಹಾಗಾಗಿ ಅವ್ರು ಹುಡುಕಲು ಕಷ್ಟ ಆಯ್ತು. ಆ ಗಾಂಧಿ ಆಶ್ರಮಕ್ಕೆ ಹೋದಿ. ಅಲ್ಲಿ ಹೋಗುವಾಗ ರಾತ್ರಿ 9:30, ಅವ್ರು ನಮಗೆ ಊಟಕ್ಕೆ ಕೊಟ್ಟರು. ನಾವು ಊಟ ಹಾಕಿದ್ವಿ, ಅಲ್ಲೊಂದು ರೂಮಲ್ಲಿ ಮಲ್ಕೊಂಡ್ವಿ. ಮರುದಿವಸ ಬೆಳಿಗ್ಗೆ ಆಗಸ್ಟ್ 15ಕ್ಕೆ ರಜೆ ಇದೆ, ನಮ್ಗೆ ಆಫೀಸಿಗೆ ರಜೆ ಇದ್ದಕ್ಕೆ ನಾವು ಬಂದಿಲ್ಲಿ. ಆವಾಗ ನಾವು ಆ ಗಾಂಧಿ ಆಶ್ರಮದಲ್ಲಿ ಧ್ವಜಾರೋಹಣೆ ಸಂದರ್ಭ, ಧ್ವಜಾರೋಹಣೆ ಮಾಡಬೇಕು, ಫ್ಲಾಗ್ ವಾಸ್ಟಿಂಗ್. ಸೊ ನಾನು, ನನ್ನ ಹೆಂಡತಿ, ನನ್ನ ಇಬ್ಬರು ಸಣ್ಣ ಮಕ್ಕಳು, ಕಡೆಗೆ ನನ್ನ ಸ್ನೇಹಿತರು, ಅವರ ಹೆಂಡತಿ, ಅವ್ರ ಡ್ರೈವರು, ಇಷ್ಟು ಜನ ಹೋಗಿದ್ದೆ ನಾವು ಒಟ್ಟಿಗೆ ಎರಡು ಕಾರಲ್ಲಿ. ಎಲ್ಲ ಹೋಗಿ ಧ್ವಜಾರೋಹಣೆ ಮಾಡೋಕ್ಕೆ ಅಲ್ಲಿ ಹೋದಿ ಸ್ತಂಭದಲ್ಲಿ ನಿಂತ್ವಿ. ಆ ಗಾಂಧಿ ಆಶ್ರಮದ ಒಬ್ಬ ವ್ಯಕ್ತಿ ಬಂದರು ಧ್ವಜಾರೋಹಣೆ ಮಾಡಲಿಕ್ಕೆ. ಅವರಿಗೆ ತುಂಬ ಕನ್ಫ್ಯೂಷನ್ ಇದ್ರು. ಅವರು ಏನು ಕನ್ಫ್ಯೂಷನ್ ಅಂದರೆ, ಆಗಸ್ಟ್ 15ರಂದು ಗಾಂಧಿ ಆಶ್ರಮಕ್ಕೆ ತುಂಬ ಮುಖ್ಯವಾದ ದಿನ, ಗಾಂಧಿ ಆಶ್ರಮದ ಧ್ವಜಾರೋಹಣೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒಂದು 500 ಇನ್ವಿಟೇಷನ್ ಪ್ರಿಂಟ್ ಮಾಡ್ತಿದ್ದಂತೆ ಅವರು ಆಶ್ರಮದಲ್ಲಿ. ಆ ಇನ್ವಿಟೇಷನ್ ಅನ್ನ ಎಲ್ಲ ಕಡೆ ಕಳಿಸ್ತಾ ಇದ್ದಂತೆ, ಸುತ್ತಮುತ್ತ ಹಳ್ಳಿಗಳಿಗೆ. ಹಳ್ಳಿಯಿಂದ 100 ಜನ ಬರ್ತಾ ಇದ್ರು ಧ್ವಜಾರೋಹಣಕ್ಕೆ. ಈ ದಿವಸ ಅಜ್ಜ ಏನು ಹೇಳಿದ್ದಾರೆ, ಇನ್ವಿಟೇಷನ್ ಕಳಿಸ್ಬೇಡಿ ಅಂತ. ಇನ್ವಿಟೇಷನ್ ಪ್ರಿಂಟ್ ಆಗಿದೆ, ಕಳಿಸ್ಬೇಡಿ ಅಂತ. ಮತ್ತೇನು ಮಾಡೋದು, ನಾನು ಇನ್ವೈಟ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಯಾರು ಬಂದಿಲ್ಲ. ಕಡೆಗೆ ನಾವೊಂದು 5-6 ಜನ, ಒಂದು ಆಶ್ರಮದ 3-4 ಜನ ಸೇರಿ ಧ್ವಜಾರೋಹಣ ಮಾಡಿ ಜನಗಣಮನ ಹಾಡಿ ಜೈ ಹಿಂದ್ ಅಂತ ಹೇಳಿ. ಕಡೆಗೆ ಅಲ್ಲೊಂದು ಒಂದು ಜಗಲಿ ಇದೆ, ಆ ಜಗಲಿಯಲ್ಲಿ ಒಂದು ಕುರ್ಚಿ ಹಾಕಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತದೆ, ಧ್ವಜಾರೋಹಣೆ ಮಾಡಿದ್ಮೇಲೆ ಅಜ್ಜ ಬಂದ ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ, ಹಳ್ಳಿಗರು ಬಂದು ಭಜನೆ ಹೇಳ್ತಾರೆ, ಅಜ್ಜ ಒಂದೆರಡು ಮಾತಾಡಿ ಹೋಗ್ಬಿಡ್ತಾರೆ ಅಂತ. ಅಲ್ಲಿ ನಾವು ಹೋಗಿ ಕೂತ್ಕೊಂಡ್ವಿ. ಹಳ್ಳಿಗರೆಲ್ಲ ಸ್ವಲ್ಪ ಕೆಲವು ಹಳ್ಳಿಗರು ಬಂದಿರೋ ಎಲ್ಲ ಭಜನೆ ಮಾಡಿ ಶುರು ಮಾಡಿದ್ರು. ಅಜ್ಜ ಬರ್ತಾ ಇಲ್ಲ. ನನಗೆ ಸ್ವಲ್ಪ ಸಂಶಯ ಆಯ್ತು, ಏನಪ್ಪ ಇದು, ನಾವು ರಾತ್ರಿ ಬೆಂಗಳೂರು ಮುಟ್ಬೇಕು, ನಾಳೆ ಆಫೀಸಿಗೆ ಹೋಗ್ಬೇಕು ನಾನು. ಅವ್ರ ಹತ್ರ ಕೇಳಿದೆ, ಅಜ್ಜ ಯಾವಾಗ ಬರ್ತಾರೆ ಅಂತ. ಅವ್ರು ಹೇಳಿದ್ರು, ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಕೇಳ್ಕೊಬರ್ತೆ ಅಂತ ಹೋದ್ರು. ಅಲ್ಲಿ ಹೋದ್ರೆ ಅಜ್ಜ ನಾನು ಬರೋದೇ ಇಲ್ಲ, ನನ್ನ ಸ್ವಾತಂತ್ರ್ಯ, ನನ್ನ ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿದ್ರು. ಇದು ಒಳ್ಳೆ ಸಮಸ್ಯೆ ಆಯ್ತಲ್ಲ. ಅವ್ರು ಬಂದು ನನಗೆ ಹೇಳಿದ್ರು, ನೋಡಿ ಸ್ವಾಮಿ, ಕೆಲವು ಅವ್ರ ಅಜ್ಜ ಹೇಗೆ ಏನು ಏನು ಮಾಡ್ತಾರೆ, ನಮ್ಗೆ ಹೇಗೆ ಅವ್ರ ಜ್ಞಾನಿಗಳು ಅವ್ರಿಗೆ ಹೇಗೆ ವರ್ತನೆ ಮಾಡ್ತಾರೆ ನಮ್ಗೆ ಹೇಳೋಕ್ಕಾಗಲ್ಲ. ಕೆಲವು ಸಲ ಏನಾಗುತ್ತೆ, ಅವ್ರು ನೋಡಲಿಕ್ಕೆ ಕೆಲವರು ರಾಜಕಾರಣಿಗಳಾಗಲಿ ಯಾವುದೋ ಒಂದು ವಿಷಯ ವಸ್ತುಗೆ ದುಡ್ಡೋ ಅಧಿಕಾರನೋ ಕೇಳಕ್ಕೆ ಬರೋರು ಇದ್ದಾರೆ. ಅವಾಗ ಏನು ಮಾಡ್ತಾರೆ, ಅವ್ರು ಎಲ್ಲೋ ಎಲ್ಲೋ ಹೋಗಿ ಅಡ್ಕು ಎಲ್ಲೋ ಹೋಗಿ ಅಡ್ಕು ತುಂಬಿಡ್ತಾರೆ, ಅವ್ರು ಬರಲ್ಲ, ಹೊರಗೆ ಬರಲ್ಲ ಅಂತೇಳಿ. ಓಹೋ, ನಮಗೀಗ ಸಮಸ್ಯೆ ಆಯಿತು, ಏನಪ್ಪ ಇದು ಮಾಡೋದು ಅಂತ. ರಾಮಕೃಷ್ಣ ಪರಮಹಂಸರು ಹೀಗೆ ಮಾಡ್ತಾ ಇದ್ರಂತೆ. ರಾಮಕೃಷ್ಣ ಪರಮಹಂಸರು ಅಲ್ಲಿ ಕಿಟಕಿಯಿಂದ ನೋಡ್ತಿದ್ರಂತೆ, ಯಾರೋ ಒಬ್ರು ಬಂದರು, ಓಡಿ ಹೋಗಿ ಮಂಚದ ಕೆಳಗೆ ಅಡ್ಕು ತುಂಬಿಟ್ರಂತೆ. ಯಾಕೆ ಮಂಚದ ಕೆಳಗೆ ಅಡ್ಕು ತುಂಬಿಟ್ರೆ, ನೋಡ್ರಿ ಅವನು ಬರ್ತಾ ಇದ್ದಾನೆ, ಈಗ ನನ್ನ ಹತ್ರ ದುಡ್ಡು ಬೇಕು ಅಂತ ಕೇಳಕ್ ಅಂದ್ರೆ ನನಗೆ ದುಡ್ಡು ಬೇಕು ಅಂತ ಆಶೀರ್ವಾದ ಮಾಡಿ ಅಂತ ಕೇಳಕ್ ಬರ್ತಿದ್ದಾನೆ ಅಂತ ಮಂಚದ ಕೆಳಗೆ ಅಡ್ಕು ಕೂತ್ಕೊಳ್ತಾನೆ ಶಿಷ್ಯರಿಗೆ.
ಆ ರಾಮಕೃಷ್ಣ ಪರಮಹಂಸ ಎಂತ ವ್ಯಕ್ತಿ ಇರ್ಬೇಕು? ಆಧ್ಯಾತ್ಮಿಕ ಚಿಂತನೆ ಮಾಡೋರು, ಭಗವಂತನ ಕಾಣಲಿಕ್ಕೆ ಬರೋರು ಬೇಕು. ಈ ದುಡ್ಡು ಅಧಿಕಾರ ಅಂತವ್ರು ಬೇಕಾಗಿಲ್ಲ, ಅದಕ್ಕೆ ಅಡಿಗೆ ಕೂತ್ಕೊಳ್ತದೆ. ಈ ಅಜ್ಜನು ಹಾಗೆ ಅಂತ ಹೇಳಿದರು ಜನ. ಈಗ ಸಮಸ್ಯೆ, ನಮಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಗುರುಗಳಿಗೆ, ಆಧ್ಯಾತ್ಮಿಕ ಗುರುಗಳು, ಆಧ್ಯಾತ್ಮಿಕ ನಿಜವಾದ ಜ್ಞಾನಿಗಳಿಗೆ ಸಮಸ್ಯೆ ಅಂದ್ರೆ, ಒಳ್ಳೆ ಶಿಷ್ಯರು ಬಂದು ಬಹಳ ಕಾಯ್ತಾರವ್ರು, ಆದ್ರೆ ಬೇರೆಯವ್ರನ್ನ ಎಲ್ಲ ಬಂದ್ಬಿಡ್ತಾರೆ ಜನ, ನನಗೆ ಅದಕ್ಕೆ ಆಶೀರ್ವಾದ ಮಾಡಿ, ಇದಕ್ಕೆ ಆಶೀರ್ವಾದ ಮಾಡಿ. ಅದಕ್ಕೆ ಓಶೋ ರಜನೀಶ್ ಅವ್ರೇನ್ ಮಾಡ್ತಿದ್ರು, ಹಲವಾರು ಕಡೆ ಭಾಷಣ ಮಾಡ್ತಿದ್ರು, ಚೆನ್ನಾಗಿ ಒಳ್ಳೆ ಸುಂದರವಾದ ಭಾಷಣ, ಆಕರ್ಷಣೆ ಆಗ್ತದೆ, ಜನರಿಗೆ ಆಕರ್ಷಣೆ ಆಗ್ತದೆ. ಅದರಲ್ಲಿ ಕೆಲವು ಜನ ಬರ್ತಾ ಇತ್ತು ಅವ್ರಿಗೆ, ಅಂದ್ರೆ ಒಂಥರ ಒಬ್ಬ ಒಬ್ಬ ಮೀನುಗಾರ ಬಲೆ ಬೀಸಿದಾಗೆ, ಆ ಬಲೆಯಲ್ಲಿ ಕೆಲವು ಮೀನುಗಳು ಸಿಕ್ಕಾಕೊಳ್ತವೆ. ತುಂಬಾ ಕಡೆ ಭಾಷಣ ಮಾಡಿದಾಗ ಅಲ್ಲಿ ಕೆಲವು ಜನ ಅವ್ರ ಕಡೆ ಆಕರ್ಷಿತ ಆಗ್ತದೆ. ಕಡೆಗೆ ಗುಡ್ರೀಫ್ ಅಂತ ಒಬ್ಬರಿದ್ದರು, ಅವ್ರು ಗುಡ್ರೀಫ್ ಅಂತ ರಷ್ಯಾದ ಜ್ಞಾನಿ, ಅವ್ರೇನ್ ಮಾಡ್ತಿದ್ರು, ಒಳ್ಳೆ ಶಿಷ್ಯನ ಆಕರ್ಷಣೆ ಮಾಡಲಿಕ್ಕೆ ಅವರ ಕೋರ್ಸ್ಗಳಿಗೆ, ಅವರ ಆಧ್ಯಾತ್ಮಿಕ ಚಿಂತನೆಗೆ ಫೀಸ್ ಇರ್ತಿದ್ರು, ಒಳ್ಳೆ ಜಾಸ್ತಿ ಫೀಸ್, ಅದಕ್ಕೆ ಬರೋರೇ ಕಡಿಮೆ. ಕಡೆಗೆ ಏನ್ ಮಾಡ್ತಿದ್ರು, ಸಡನ್ ಆಗಿ ಅವರು ಜಾಗವನ್ನು ಬದಲಾವಣೆ ಮಾಡಿಬಿಡ್ತಿದ್ರು, ಎಲ್ಲೋ ಒಂದು ಮಾಡಿಬಿಡ್ತಿದ್ರು, ಕ್ಯಾನ್ಸಲ್ ಮಾಡ್ತಿದ್ರು ಪ್ರೋಗ್ರಾಮ್ ಅನ್ನ. ಕಡೆಗೆ ಎಲ್ಲೋ ಒಂದು ಕಡೆ ಮಾಡ್ತಿದ್ರು, ಕಡೆಗೆ ಅಷ್ಟೆಲ್ಲ ಬದಲಾವಣೆ ಆದಾಗ ಕೆಲವೇ ಕೆಲವು ಜನ ಉಳ್ಕೊಳ್ತಿದ್ರು, ಅವರಿಗೆ ಅವರು ಚಿಂತನೆ ಹೇಳ್ತಾ ಇದ್ರು, ಅವರು ಜ್ಞಾನವನ್ನು ಕೊಡ್ತಾ ಇದ್ರು, ಯಾಕಂದ್ರೆ ಅವರು ನಿಜವಾದ ಆಸಕ್ತಿ ಇರೋರು ಅಂತ. ಸೊ ಹಾಗಾಗಿಬಿಟ್ಟು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿಜವಾದ ಆಸಕ್ತಿ ಇರೋರು ಯಾರು ಅಂತ ಬಹಳ ಮುಖ್ಯ ಗುರುಗಳಿಗೆ. ಈಗ ನಾವು ನಮ್ಗೆ ಏನಾಯ್ತು ಸಮಸ್ಯೆ, ನಾವು ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಅವಾಗ ಅಲ್ಲಿ ಅವ್ರದನ್ನ ಕೇಳಿದ್ವಿ ನಾವು, ನಾವು ಹೋಗಿ ಅವ್ರನ್ನ ಮೀಟ್ ಮಾಡ್ಬೋದಾ, ನಾವು ಅವ್ರು ಭೇಟಿ ಮಾಡ್ಬೋದಾ, ಅವ್ರು ಬರಲಿ ನಾವೇ ಬೇಗ ಹೋಗ್ಬೋದು ಅಂತ. ಅವರು ಹ್ಞೂ ಅಂತ ಹೇಳಿದ್ರೆ ಬರ್ಬೋದು ಅಂತ, ನಾವು ಒಳಗೋದಿ ಯಾರು, ನಾನು, ನನ್ನ ಹೆಂಡತಿ, ಇಬ್ರು ಮಕ್ಕಳು, ಮತ್ತೆ ನನ್ನ ಸ್ನೇಹಿತ, ಕಡೆ ಅವರ ಡ್ರೈವರ್. ಒಳಗೆ ಹೋದ್ರೆ ಅಜ್ಜ ಬಾಯಿಗೆ ಬಂದಾಗ ಬೈಲಿ ಶುರು ಮಾಡ್ಬಿಟ್ರು. ಅರಯ್ಯ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಯಾಕೆ ಬೈತಾರ ಅಂದ್ರೆ ಅರ್ಥ ಆಗ್ತಿಲ್ಲ. ಆ ಬೈಗಳು ಕೇಳಿ ನನ್ನ ಸ್ನೇಹಿತರು ಮತ್ತು ಅವ್ರ ಡ್ರೈವರ್ ಹೋಗ್ಬಿಟ್ರು ಹೊರಗೆ, ಅವ್ರಿಗೆ ತಡ್ಕೊಳಕಾಗಿಲ್ಲ, ಅವ್ರಿಗೆ ಯಾಕಂದ್ರೆ ಅರ್ಥ ಆಗಲಿಲ್ಲ. ಅವಾಗ ಅಜ್ಜ ಹೇಳಿದ್ರು, ಸೊ ಅವಾಗ ಅಜ್ಜ ಸುಮ್ಮನೆ ಆಗ್ಬಿಟ್ರು, ಸೈಲೆಂಟ್ ಆಗ್ಬಿಟ್ರು, ನೀವು ಯಾಕೆ ಬಂದ್ರಿ ಅಂತ ನಮ್ಮದು ಕೇಳಿ. ನಿಮ್ಮ ಹೆಸರೇನು? ಪ್ರಭು. ಪ್ರಭುಗಳೇ ನೀವು ಯಾಕೆ ಬಂದ್ರಿ ಅಂತ ಕೇಳಿ. ನಾವು ಮುಕ್ತಿ ಮಾರ್ಗ ಕಡಿಲಿಕ್ಕೆ ಬಂದೆ ಅಂತ ಹೇಳಿದೆ. ಅವ್ರನ್ನ ಯಾಕೆ ಕರ್ಕೊಂಬಂದ್ರಿ ಅಂದ್ರೆ, ನಮ್ಮ ಸ್ನೇಹಿತರು ಮತ್ತು ಡ್ರೈವರ್, ಅವರಿಗೆ ಆ ಭಾಗ್ಯ ಇಲ್ಲ, ಯೋಗ್ಯತೆ ಇಲ್ಲ, ಅವ್ರನ್ನ ಯಾಕೆ ಕರ್ಕೊಂಬಂದ್ರಿ? ನಾನು ಇನ್ವಿಟೇಷನ್ ಕಳಿಸಿ ನಿಮಗೆ ಮಾತ್ರ ಅಂತ. ಓಹೋ, ಇವ್ರು ಇನ್ವಿಟೇಷನ್ ಅಂದ್ರೆ ಯಾರು ಬೇಕು, ಯಾರಿಗೆ ಆತ್ಮದಾನ ಪಡಿಬೇಕು ಅವ್ರಿಗೆ ಮಾತ್ರ ಇನ್ವಿಟೇಷನ್ ಅಂತ ನಂಗೆ ಅರ್ಥ ಆಯ್ತು. ಬೇರೆಯವ್ರಿಗೆ ಓಡಿಸ್ಬಿಡ್ತಾರೆ ಸುಮ್ಮನೆ, ಬಾಯ್ 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 ಬಂದ ಬೈದು. ಆಗ ಅವರು ನಿಧಾನ ಇನ್ನಂತ ಮಾತಾಡಿಸಿ ಮಾಡಿಬಿಟ್ರು, ಆತ್ಮ ವಿಚಾರ ಹೇಳಿದ್ರು, ನಾನು ಯಾರು ಅಂತ ತಿಳ್ಕೊಳ್ಳೋ ರೀತಿ ಹೇಳ್ಕೊಟ್ರು, ನನ್ನ ನಿಜವಾದ ಸ್ವರೂಪವನ್ನು ಗುರುತಿಸೋದು ಹೇಗೆ ಆ ವಿಚಾರವನ್ನು ತಿಳ್ಕೊಂಡ್ರು. ಇದು ನನ್ನ ಮತ್ತು ಅಜ್ಜನ ಭೇಟಿ. ಆ ವಿಚಾರ ನನಗೆ ಬಹಳ ತಟ್ಟಿತು, ನಾನು ಯಾರು ಅನ್ನೋ ವಿಚಾರ. ಈಗ ಸಾಮಾನ್ಯ ಏನಾಗುತ್ತೆ, ಒಂದು ರಾಮಕೃಷ್ಣ ಪರಮಹಂಸ ದೊಡ್ಡ ಆಶ್ರಮ ಕಟ್ಟಲಿಲ್ಲ, ವಿವೇಕಾನಂದ ಕಟ್ಟಿದ್ರು. ರಾಮಕೃಷ್ಣ ಪರಮಹಂಸ ಕೆಲವೇ ಶಿಷ್ಯರಿಗೆ ತಯಾರು ಮಾಡಿದರು, ಅದನ್ನು ವಿವೇಕಾನಂದ ಹೋಗಿ ಇಡೀ ಪ್ರಪಂಚದಲ್ಲಿ ಹೋಗಿ ರಾಮಕೃಷ್ಣ ಪರಮಹಂಸರ ಬೋಧನೆಗಳನ್ನು ತಿಳಿಸಿ ಅದನ್ನು ರಾಮಕೃಷ್ಣ ಆಶ್ರಮ ಕಟ್ಟಿ ಜನರಿಗೆ ಮಾರ್ಗದರ್ಶನ. ಆಧ್ಯಾತ್ಮಿಕ ಗುರುಗಳಾದ ನಮ್ಮ ಅಜ್ಜ ಅಥವಾ ರಾಮಕೃಷ್ಣ ಪರಮಹಂಸ ಆಗಲಿ, ಅವ್ರಿಗೆ ಏನಿರ್ತದೆ, ಆಧ್ಯಾತ್ಮ ವಿಷಯ ಹೇಳಿದ್ರೆ ಮಾತ್ರ ಆಸಕ್ತಿ. ಆ ಆಶ್ರಮ ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದು, ಜನರನ್ನು ಆಕರ್ಷಣೆ ಮಾಡೋದು ಅವೆಲ್ಲ ಆಗಲ್ಲ ಅವ್ರ ಕೈಯಲ್ಲಿ. ಅವಾಗೇನಾಗುತ್ತೆ, ಅವರ ಶಕ್ತಿ ವ್ಯಯ ಆಗ್ತದೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಅವರು ಎಷ್ಟು ಒಳ್ಳೆ ಸಾಧಕರು ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ, ಅಂಥವ್ರ ಮಾತ್ರ ಮಾತಾಡ್ತಾರೆ ಅಥವಾ ಭೇಟಿ ಮಾಡ್ತಾರೆ. ಈಗ ಇದೊಂದು ದೊಡ್ಡ ಆಶ್ರಮ ಕಟ್ಟಿದಾಗ ಅಲ್ಲಿ ದುಡ್ಡು ತರಬೇಕು, ಅದನ್ನ ನಡೆಸಬೇಕು, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ವ್ಯವಹಾರ ಅದೆಲ್ಲ ಮಾಡಬೇಕು. ಅಂಥವೆಲ್ಲ ಮಾಡುವ ಶಕ್ತಿ ಅಥವಾ ಆಸಕ್ತಿ ಜ್ಞಾನಿಗಳಾದ ಗುರುವಿ ಕೆಲವರು ಇರಲ್ಲ. ನಮ್ಮ ಅಜ್ಜರು, ಅಜ್ಜವರ ಅಂಥ ಗುರುಗಳು, ಅಂಥ ಮಹಾತ್ಮರು ನನ್ನ ಜೀವನದಲ್ಲಿ ಬಂದದ್ದು ನನ್ನ ಭಾಗ್ಯ. ಅವರ ಮಾರ್ಗದರ್ಶನ ನನ್ನ ಕಣ್ ತೆರೀತು. ನಮಸ್ತೆ.